ಯಾವ ಬಾರಿ ಯಾವ ಗ್ರಾಮ ಪಂಚಾಯತಿಂದ ಗೆದ್ದಿದ್ರು? ಹಳೆ ಬೀಡು ಗ್ರಾಮ ಪಂಚಾಯತಿ. ಇದೇ ಮೊದಲನೇ ಬಾರಿನ ಮೇಡಮ್ ರಾಜಕೀಯ? ಹೇಗನ್ನಿಸ್ತಿದೆ ಮೊದಲನೇ ಬಾರಿ ಬಂದರೂ ಗೆದ್ದಿದ್ದೀರಾ? ಮಾಡ್ತಾ ಇದ್ದೀರಾ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಗೋವಿಂದೇಗೌಡ. ಗೋವಿಂದೇಗೌಡರು. ನಿಮ್ಮ ತಂದೆ ಹೆಸರು ಸರ್? ತಾಯಿ ಹೆಸರು? ಮರಾಮ. ತಾವು ಹುಟ್ಟು ಬೆಳೆದ ಊರು ಸರ್? ಊರ ಹೆಸರು ಸರ್? ಬೂಚಳ್ಳಿ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಪೂರ್ತಿ ಹೆಸರು ಸರ್? ಪ್ರಕಾಶ ಜಿ. ಪ್ರಕಾಶ ಜಿ ಅಂತ. ನೀವು ಮೇಡಮ್ಗೆ ಮಗ? ಹೌದು ಸರ್. ಮೇಡಮ್ನ ಇದೇ ಮೊದಲನೇ ಬಾರಿ ನಿಲ್ಸನ್ನು ಜಯಶೀಲ ಮಾಡಿದ್ದೀರಾ, ನೀವೇನಾದ್ರೂ ಹಿಂದೆ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದೀರಾ? ರಾಜಕೀಯ ಒಡನಾಟ ಎಷ್ಟು ವರ್ಷದಿಂದ ಇದೆ? ನಮಗೆ ಇವಾಗ ವಯಸ್ಸು 31 ವರ್ಷ. 15 ವರ್ಷಕ್ಕೆ ನಾವು ರಾಜಕೀಯ ಪಾದಾರ್ಪಣೆ ಮಾಡ್ತೋ. 15 ವರ್ಷದಿಂದ ನಾವು ಪೊಲಿಟಿಕಲ್ ವರ್ಕರ್ ಆಗಿ, ಸೋಷಿಯಲ್ ವರ್ಕರ್ ಆಗಿ, ಸಾಮಾಜಿಕ ಕೆಲಸಗಳು ಮತ್ತು ಎಲ್ಲ ಗ್ರಾಮದಲ್ಲಿ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ನಾವು 15 ವರ್ಷದಿಂದ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿ 15 ವರ್ಷದಿಂದ ಈಗ 2000 ಜನಸೇವೆ ಮಾಡ್ತಾಯಿದ್ದೀವಿ. ಆದ್ದರಿಂದ 2015 ನಾನು ಸ್ಪರ್ಧೆ ಮಾಡಿ ಪ್ರಭಾವ ಕಂಡಿದ್ದೆ. ಈ ಬಾರಿ ನಮ್ಮನ್ನ ಗ್ರಾಮ ಜನ ಗುರುತಿಸಿ ಒಬ್ಬ ಗುರುತಿಸಿ ಬಹುಮತದಿಂದ ತುಂಬ ಅಂತರದಿಂದ ನಮ್ಮನ್ನ ಗೆಲ್ಲಿಸಿದ್ದಾರೆ. ಈ ಬಾರಿ ಮೇಡಮ್ಗೆ ಎಷ್ಟು ಮತಗಳು ಬಂದಿವೆ ಸರ್? ಈ ಬಾರಿ 196 ಒಟ್ಟು ಮತಗಳು. ಬಹುಮತವಾಗಿ ಲೀಡಿಂಗು 80 ಓಟು ಲೀಡಿಂಗ್ನ ಬಂದಿದೆ. ಕಳೆದ ಬಾರಿ ನೀವು ಸೋತಿದ್ರು, ಈ ಬಾರಿ ನಿಮಗೆ ಬಹುಮತದಿಂದ ಸಿಗುತ್ತೆ. ಏನು ಉದ್ದೇಶ ಇರೋ ಸರ್? ನಮ್ಮ ಗ್ರಾಮದಲ್ಲಿ ಎಲ್ಲ ಜನಗಳು ಒಂದು ಅರ್ಥೈಸ್ಕೊಂಡು ನಾವು ಏನು 15 ವರ್ಷದಿಂದ ನಾವು ಸಾಮಾಜಿಕ ಕಾರ್ಯಗಳು ಮಾಡ್ತಾ ನಮ್ಮ ಗ್ರಾಮದಲ್ಲಿ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದ ನಾವು ಈ ಬಾರಿ 30 ಕೊರೋನಾದಲ್ಲಿ ನಮ್ಮ ಸ್ವಂತ ಹಣದಿಂದ ಕೊರೋನಾದಲ್ಲಿ ಕಷ್ಟ ಕಾಲದಲ್ಲಿ ನಮ್ಮ ಗ್ರಾಮದ ಒಂದು ಬಡಬಡವರಿಗೆ ಒಂದು ಆಹಾರ ಪದಾರ್ಥ ಕಿಟ್ಗಳನ್ನ ಕೊಡೋದಿರ್ಬೋದು, ಮತ್ತು ಬೀದಿ ದೀಪ ಹಾಕ್ಸೋದಿರ್ಬೋದು, ನಾವು ಸದಸ್ಯರಿದ್ದವರು ಸಮಯದಲ್ಲಿ ಆ ಥರ ಒಂದು ಸಾಮಾಜಿಕ ಕಾರ್ಯಗಳನ್ನ ಮಾಡೋ ಮುಖಾಂತರ ನಾವು ನಮ್ಮ ಜನ ಗುರುತಿಸಿದ್ದಾರೆ ಸರ್. ಗುರುತಿಸಿದ್ದಾರೆ. ತಮ್ಮ ವಿದ್ಯಾಭ್ಯಾಸ ಸರ್? ನಮ್ದು ಇವಾಗ ಸೆಕೆಂಡ್ ಇಯರ್ ಮಾಡಿದ್ದೀವಿ ಸರ್. ಸೆಕೆಂಡ್ ಇಯರ್ ಮಾಡಿದ್ದೀರಾ? ಇವಾಗ ಮೇಡಮ್ ಕೆಲಸ ಕರೆದ್ರೆ ನೀವೇ ನೋಡ್ಕೊಂಡು? ಹೌದು ಸರ್. ಈಗ ನಿಮ್ಮ ವಿದ್ಯಾಭ್ಯಾಸ ಸೆಕೆಂಡ್ ಇಯರ್ ಮಾಡಿದ್ದೀನಿ ಅಂದರೆ ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಅವಶ್ಯಕತೆ ಇದೆಯಲ್ಲ ಸರ್? ಇದೆ ಸರ್. ಏನಕ್ಕೋಸ್ಕರ? ಏನಕ್ಕೋಸ್ಕರ ಅಂದರೆ ಇವಾಗೆಲ್ಲ ಸರ್ ಈಗ ಪಂಚಾಯತಿ ಹಿಂದೆ ಅಂದರೆ ಏನಂದರೆ ಎಲ್ಲ ಹೆಲ್ಮೆಟ್ ಇರ್ಬೋದು ಮತ್ತು ರೈಟಿಂಗ್ ಇರ್ಬೋದು ಆ ಥರ ಮೂವಿಂಗ್ ಆಯ್ತು ಸರ್. ಏನೇ ವರ್ಕ್ ಮಾಡಬೇಕಾದ್ರೆ ಇವಾಗ ಹಿಂಗೆ ಅಂದರೆ ಆನ್ಲೈನ್ ಇರ್ಬೋದು ಎಲ್ಲ ಕಂಪ್ಯೂಟರ್ ಸಿಸ್ಟಮು ಮತ್ತು ಮೆಸೇಜ್ ಎಲ್ಲ ಮೊದಲು ಲೆಟ್ರೇಟರ್ ಬಂದಿತ್ತು, ಈಗೆಲ್ಲ ಮೊಬೈಲಲ್ಲೇ ಮೆಸೇಜ್ ಬರುತ್ತೆ. ಅದಕ್ಕೋಸ್ಕರ ಮತ್ತು ಏನು ಈಗ ನಮ್ಮ ನಿಮ್ಮ ಸ್ಟೇಟ್ ಇರ್ಬೋದು ನಮ್ಮ ಪಂಚಾಯತ್ ಇರ್ಬೋದು ನಮ್ಮ ಒಳ್ಳೆ ನಾವು ಒಂದು ಇದರಲ್ಲಿ ಬಂದು ಮೈಂಡ್ ತಿಳ್ಕೊಬೇಕಂದ್ರೆ ಜ್ಞಾನ ತಿಳ್ಕೊಬೇಕಂದ್ರೆ ಮತ್ತು ಎಜುಕೇಷನ್ ಮುಖ್ಯವಾಗಿ ಬೇಕಿರುತ್ತೆ ಸರ್. ತಮ್ಮ ಪ್ರಕಾರ ಎಷ್ಟು ಓದಿದರೆ ಒಳ್ಳೆಯದು? ನಮ್ಮ ಪ್ರಕಾರ ಒಂದು ಮಿನಿಮಮ್ ಒಂದು ರೇಂಜ್ ಅಂದ್ರೆ ಒಂದು ಸೆಕೆಂಡ್ ಪಿ ಯುನಾದ್ರು ಮಾಡಿರ್ಬೇಕು. ಮತ್ತು SSLC ಓದಿದ್ರೆ ಸಾಕು, ಬಟ್ ಒಂದು ಸೆಕೆಂಡ್ ಇಯರ್ PUC ಮಾಡಿದರೆ ಅತ್ಯುತ್ತಮವಾಗಿರ್ತದೆ, ಮುಂದೆ ಓದಿದ್ರು ಪರವಾಗಿಲ್ಲ ಸರ್. ನಾವು ನೀವು ಇಲ್ಲಿವರೆಗೆ ಗೆದ್ದ ನಂತರ ಏನೇನು ಕೆಲಸ ಕಾರ್ಯಗಳು ಮಾಡ್ತೀವಿ ಗ್ರಾಮಕ್ಕೆ? ನಾವು ನಮ್ಮ ಗ್ರಾಮದಲ್ಲಿ ಈಗ ನಮ್ಮ ರಾಯವರ ಸದಸ್ಯರಾಗಿ ಆಯ್ಕೆ ಆದ ನಂತರದಿಂದ ಕುಡಿಯನೀರದ್ದು ವ್ಯವಸ್ಥೆ ಇರಲಿಲ್ಲ. ನಾವು ಎಲ್ಲ ಹೊಸದಾಗಿ ಕುಡಿಯನೀರು ವ್ಯವಸ್ಥೆ ಮಾಡಿದ್ದೀವಿ, ಟ್ಯಾಂಕಿ ದುರಸ್ತಿ ಆಗಿತ್ತು, ಎಲ್ಲ ರೆಡಿ ಮಾಡ್ತಿದ್ದೀವಿ. ಹಾಗೂ ಎಲ್ಲ ಡ್ರೈನೇಜ್ ಒಳಚರಂಡಿ ತುಂಬ ಹದಗೆಟ್ಟೋಗಿತ್ತು, ಎಲ್ಲ ಹೊಸದಾಗಿ ನಿರ್ಮಾಣ ಮಾಡಿ ಡ್ರೈನೇಜ್ ಕೂಡ ಮತ್ತು ಜಮೀನುಗಳಿಗೆ ಹೋಗುವಂಥ ರಸ್ತೆಗಳೆಲ್ಲ ಹದಗೆಟ್ಟೋಗಿತ್ತು, ಎಲ್ಲ ಇವಾಗ ಪ್ರಾರಂಭ ಆಗಿದೆ. ಎರಡು ಕಡೆ ರಸ್ತೆನೂ ಕೂಡ ನಾವು ಮೆಟ್ಟಿನ ರಸ್ತೆ ಎಲ್ಲ ರೆಡಿ ಮಾಡ್ತಿದ್ದೀವಿ. ಮತ್ತು ದನಗಳಿಗೆ ಕುಡಿಯ ನೀರು ವ್ಯವಸ್ಥೆ ಇರ್ಬೋದು, ಬೀದಿ ನೀರು ವ್ಯವಸ್ಥೆ ಇರ್ಬೋದು, ಮತ್ತು ಎಲ್ಲ ಇನ್ನೂ ಸುಮಾರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಇವಾಗ ತಾನೇ ಒಂದು ನಮಗೆ ಈಗ ಸದಸ್ಯರಾಗಿ ಆಯ್ಕೆಯಾಗಿ 1 ಕಳೆದಿದೆ. ತುಂಬ ಕೆಲಸ ಮಾಡಿದ್ದೀವಿ. ಇನ್ನೂ 4 ನಮಗೆ ಅವಧಿಲಿ ಸಮಯ ಇದೆ. ಇದಕ್ಕಿಂತ ಯಥೇಚ್ಛವಾಗಿ ನಾವು ಅಭಿವೃದ್ಧಿನ ಮಾಡಿ ಜನಮನ್ನಣೆಯನ್ನು ಗಳಿಸ್ಬೇಕಾಗಿ ನಾವು ಅಂದ್ಕೊಂಡಿದ್ದೀವಿ. ಇದು ಮುಂದಿನ ಇನ್ನೂ 4 ಇದೆ ಅಂತ ಹೇಳಿದ್ರೆ ಇನ್ನೂ 4 ಇನ್ನೂ ಹೆಚ್ಚಿನ ಕೆಲಸ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ? ಇನ್ನೂ ಸಹ ಜನವಾಗಿ ಇದೇ ರೀತಿ ಸಮ
ನೋಡ್ಕೋ ಹೋಗ್ಬೇಕು. ಒಂದು ನಮ್ಮ ಗ್ರಾಮಕ್ಕೆ ಹಿಂದೆ ಏನಿತ್ತು, ಅಶುಚಿತ ಒಂದು ನಿರ್ಮಾಣ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅದು ಮತ್ತೆ ಮರುಕಳಿಸ್ಬಾರ್ದು, ಆ ರೀತಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತು ನಮ್ಮ ಗ್ರಾಮದಲ್ಲಿ ಒಂದು ದೇವಸ್ಥಾನಗಳಿರ್ಬೋದು, ಸ್ಕೂಲ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಆ ಥರ ಗೌರ್ಮೆಂಟ್ ವರ್ಕ್ಗಳು ಕರೆಕ್ಟಾಗಿ ಸಮರ್ಪಣೆಯಾಗಿ ನಡೀತಿರಲಿಲ್ಲ. ಅವನ್ನ ಈ ಮುಂದೆ ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗಿ ಒಂದು ಊರಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ಒಂದು ಮಕ್ಕಳಿಗೆ ಎಜುಕೇಷನ್ನ ಚೆನ್ನಾಗಿ ಕೊಡಿಸಿ, ಮತ್ತು ನೆಕ್ಸ್ಟು ಏನು ಫ್ಯೂಚರಲ್ಲಿ ಎಲ್ಲರೂ ವಿದ್ಯಾವಂತರಾಗಿ ಒಂದು ಕನ್ವರ್ಟ್ ಮಾಡಬೇಕಾಗಿ ಅಂದರೆ ನಿಮ್ಮ ಉದ್ದೇಶ ಎಜುಕೇಷನ್ಗೆ ಪ್ರಿಫರೆನ್ಸ್ ಕೊಡ್ಬೇಕಂತ ಅಂದ್ಕೊಂಡಿರೋ. ಅದೇ ರೀತಿ ನೀವು ಯಾವ ಪಕ್ಷನ ಫಾಲೋ ಅಪ್ ಮಾಡಿ? ನಮಗೆ ಸರ್ ಇವಾಗ ನಾವು 15 ವರ್ಷದಿಂದ ರಾಜಕಾರಣದಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಹಿತೈಷಿಗಳು ಎಲ್ಲ ಪಕ್ಷ ಇರೋ ಉದ್ದೇಶದಿಂದ ನಾವು ಇದೇ ಪಕ್ಷ ಅಂತ ಹೇಳಿ ನಾವು ಗುರುತಿಸ್ಕೊಳ್ಳಲ್ಲ. ನಮಗೆ ಎಲ್ಲ ಏನು ಸಹಕಾರ ಎಲ್ಲ ಪಕ್ಷದಿಂದ ನಮಗೆ ಸಹಕಾರ ಕೊಡ್ತಾರೆ. ಅಭಿವೃದ್ಧಿ ನಮಗೆ ಯಾರು ಮಾಡ್ತಾರೆ ಅದೇ ನಮ್ಮ ಪಕ್ಷ ಅಂತ ಹೇಳಿ ನಾವು ಭಾವಿಸ್ತೀವಿ. ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಹೇಳೋದಿದೆ? ನಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಇದ್ದಾರೆ, ತುಂಬ ಜನ ಇದ್ದಾರೆ. ತುಂಬ ಜನ ಇದ್ದಾರೆ. ಹೌದು. ಅಂದರೆ ನೀವು ಪಕ್ಷಾತೀತವಾಗಿ ಎಲ್ಲ ಸಮಾಜಸೇವೆ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಅದೇ ರೀತಿ ನಿಮ್ಮ ಗ್ರಾಮದಲ್ಲಿ ಸಂಬಂಧಪಡೋಂಥ ಶಾಲೆಗಳಾಗ್ಬೋದು, ಅಂಗನವಾಡಿ ಆಗ್ಬೋದು, ಅವಕ್ಕೆಲ್ಲ ನೀವು ಭೇಟಿ ನೀಡಿ ಯಾವ ರೀತಿ ಬೆಂಬಲ ನೀಡ್ತಾಯಿದ್ದೀರಿ? ನಾವು ಸರ್ ಈಗ ಸಜೆಸ್ಟ್ ಆದಮೇಲೆ ಅಂಗನವಾಡಿಗೆ ತುಂಬ ಎಲ್ಲ ಅಶುಚಿತ ನಿರ್ಮಾಣ ಪರಿಸ್ಥಿತಿ ಇದೆ, ಇದು ಸಿಚುವೇಶನ್ನು ಅದನ್ನೆಲ್ಲ ಹೋಗಲಾಡಿಸಿ ಇವತ್ತು ಒಂದು ಸ್ವಚ್ಛತೆಯಿಂದ ಇರ್ತಕ್ಕಂಥ ಒಂದು ವಾತಾವರಣನ ನಿರ್ಮಾಣ ಮಾಡಿದ್ದೀವಿ. ಸ್ಕೂಲ್ ಇರ್ಬೋದು ಮತ್ತು ಅಂಗನವಾಡಿ ಇವಾಗ ಆಲ್ರೆಡಿ ರೆಡಿ ಮಾಡಿದ್ದೀವಿ, ಮತ್ತು ನೆಕ್ಸ್ಟ್ ಸ್ಕೂಲ್ನ ಕೈಗೆ ಎತ್ಕೊಂಡಿದ್ದೀವಿ. ಅದರಿಂದ ಆ ಉದ್ದೇಶದಿಂದ ಏನು ಇರ್ತಕ್ಕಂಥ ಸ್ವಲ್ಪ ಮಕ್ಕಳಲ್ಲಿ ಇರ್ತಕ್ಕಂಥವ್ರಲ್ಲೇ ಒಂದು 60% ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಹೇಳಿ ಒಂದು ನಮ್ಮ ಕಾನ್ಸೆಪ್ಟು, ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಡ್ತೀವಿ. ಬಿಸಿ ಊಟ ಮತ್ತು ಅಂಗನವಾಡಿ ಪೌಷ್ಟಿಕ ಆಹಾರ ಬಗ್ಗೆ ನೀವು ಯಾವ ರೀತಿ ಕ್ರಮ ತಗೋತೀವಿ? ಹೌದು ಸರ್, ಹಿಂದೆ ಎಲ್ಲ ಅದು ಸರಿಯಾಗಿ ಸಮರ್ಪಣೆ ಆಯ್ತಿರಲಿಲ್ಲ. ಮೊಟ್ಟೆ ಇರ್ಬೋದು, ಹಾಲಿರ್ಬೋದು, ಎಲ್ಲ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಫಲಾನುಭವಿಗಳಿಗೆ ತಲುಪಿಸ್ತಿರಲಿಲ್ಲ. ಇವಾಗ ನಾವೆಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಮತ್ತು ಸಮಯ ಸರಿಯಾಗಿ ಇನ್ಫಾರ್ಮ್ ಮಾಡೋ ಅವ್ರಿಗೆ ಫಲಾನುಭವಿಗಳಿಗೆ ತಲುಪಿಸ್ಬೇಕು, ಬಿಸಿ ಊಟ ಕರೆಕ್ಟಾಗಿ ಕೊಡಬೇಕು. ಇವಾಗ ಅಲ್ಲೂ ಕೂಡ ಈ ಸ್ಕೂಲಲ್ಲೂ ಕೂಡ ಕುಡಿಯೋ ನೀರು ವ್ಯವಸ್ಥೆ ತುಂಬ ಅದ್ಗೆಟ್ಟೋಗಿತ್ತು. ಈಗ ಎರಡು ಪ್ರತಿನಿತ್ಯ ನೀರು ಬರೋ ಥರ ಮಾಡಿದ್ದೀವಿ ಸ್ಕೂಲ್ಗೆ. ಈಗ ಕುಡಿಯೋ ನೀರು ಸಮಸ್ಯೆನೂ ಬಗೆಹರಿದೆ. ಅದರಿಂದ ಏನು ಗ್ರಾಮದಲ್ಲಿ ಸ್ಕೂಲ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಅದಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸೋದನ್ನ ಮೊದಲನೇ ಆಗಿ ಆದೇಶ ಮಾಡ್ತೀನಿ. ನೀವು ಈ ನಿಮ್ಮ ಗ್ರಾಮಕ್ಕೆ ಬೇಕಾಗಿ ಮೂಲ ಸೌಕರ್ಯಗಳು ಕುಡಿಯೋ ನೀರು, ವಿದ್ಯುತ್, ಸ್ವಚ್ಛತೆ, ನಿಮ್ಮ ಗ್ರಾಮದಲ್ಲಿ ಹೆಚ್ಚು ಸಮಸ್ಯೆಗಳನ್ನು ನೀವು ಯಾವ ರೀತಿ ಬಗೆಹರಿಸ್ಬೋದು ಅಂದ್ಕೊಂಡಿದ್ರೆ ನಿಮ್ಮ ಗ್ರಾಮದಲ್ಲಿ ಸಮಸ್ಯೆ ಹೆಚ್ಚಾಗಿ ಯಾವ ಕಾಣ್ತದೆ? ನಮ್ಮ ಗ್ರಾಮದಲ್ಲಿ ನಾವು ಸಜೆಸ್ಟ್ ಆಗೋದ್ರಿಂದ ಹಿಂದೆ ಒಳಚರಂಡಿ ಸಮಸ್ಯೆ ಹೆಚ್ಚಿತ್ತು. ಏನು ಮಳೆ ಬಿದ್ದಾಗ ಎಲ್ಲ ಕೊಚ್ಚಿ ಊರಿನ ರಸ್ತೆಗಳೆಲ್ಲ ಅಡ್ಗಡ್ತಾಯಿದ್ದವು. ನಮ್ಮ ಗ್ರಾಮಕ್ಕೆ ಈಗ 2000 ಇತಿಹಾಸದ ರಾಜಕಾರಣದಲ್ಲಿ ನಮ್ಮ ಏನು ಹಳೇಬೀಡು ಗ್ರಾಮ ಪಂಚಾಯತಿ ಅಂತ ಇದೇ ಆಗಿದೆ. ಈ ಏನು ಚುನಾವಣಾ ರಾಜಕೀಯ ಗ್ರಾಮ ಪಂಚಾಯತಿ ಸದಸ್ಯ ಅನ್ನೋ ಒಂದು ವಿಚಾರ ಬರ್ತದೆ. ಅವತ್ತಿಂದ ಇವತ್ತಿವರೆಗೂ ಇತಿಹಾಸದಲ್ಲಿ 2300 ಮೀಟರ್ ಡ್ರೈನೇಜ್ನ ಒಳಚರಂಡಿ ವ್ಯವಸ್ಥೆನ ನಮ್ಮ ಹಳೇಬೀಡು ಪಂಚಾಯತಿ ಯಾವುದೇ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಗ್ರಾಮ ಯಾವುದೇ ಗ್ರಾಮಕ್ಕೂ ಕೂಡ 2300 ಮೀಟರ್ ಒಳಚರಂಡಿ ವ್ಯವಸ್ಥೆನ ಕಲ್ಪಿಸಿಲ್ಲ. ಇವತ್ತು ನಾವು ಆ 2300 ಮೀಟರ್ ಒಳಚರಂಡಿ ವ್ಯವಸ್ಥೆನ ನಮ್ಮ ಗ್ರಾಮ ಭೂಚಳಿ ಗ್ರಾಮದಲ್ಲಿ ನಾವೇನು ಸದಸ್ಯರಾಗಿದ್ದ ಮೇಲೆ ಇವತ್ತು ನಿರ್ಮಾಣ ಮಾಡಿದ್ದೀವಿ. ಏನು ಹಿಂದೆ ಒಂದು ಸಮಸ್ಯೆ ಇತ್ತು, ಆ ಮಳೆ ನೀರು ಕೊಚ್ಚಿ ಎಲ್ಲ ರಸ್ತೆ ಹಾಳಾಗಿದ್ದು ಇವತ್ತು ಅದು ಒಂದು ಹಂತಕ್ಕೆ ಬಂದು ನಿಂತಿದೆ. ಮುಂದೆ ಒಂದು ಅದಕ್ಕೆ ಕಾಂಕ್ರೀಟ್ ರಸ್ತೆ ಇರ್ಬೋದು ಮತ್ತು ಎಲ್ಲ ಇನ್ನೂ ನಮ್ಮ ಹಲವು ಯೋಜನೆಗಳು ಹಾಕಲಿರೋ ವಿಚಾರ ನಿರ್ಮಾಣ ಮಾಡಬೇಕು ಒಂದು ಹಂತಕ್ಕೆ. ಆವಾಗ ಒಂದು ಗ್ರಾಮ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಿಮ್ಮ ಅವಧಿಯಲ್ಲಿ ಮಾಡಿಸ್ತಕ್ಕಂಥ ನಾನು ಹೌದು ನೋಡ್ಬೋದು, ಅದನ್ನು ಪ್ರಯತ್ನ ಪಟ್ಟು ಮಾಡಿಸ್ತೀವಿ. ಅದೇ ರೀತಿ ಈಗ ರಾಜಕೀಯಕ್ಕೆ ಹೆಚ್ಚು ಹೆಚ್ಚು ಯುವಕರು ಕೂಡ ಬಂದಿದ್ದಾರೆ ಹೆಚ್ಚಾಗಿ. ಯುವಕರು ಬಂದರೆ ರಾಜಕೀಯಕ್ಕೆ ಏನೋ ಬದಲಾವಣೆ ತರ್ಬೋದು? ಯುವಕರು ಬಂದರೆ ಬದಲಾವಣೆ ತರ್ಬೋದು, ಬಟ್ ವಿದ್ಯಾವಂತ ಯುವಕರೇ ಬರಬೇಕು. ಇದೇ ಪೊಲಿಟಿಕಲ್ ಅಂತ ಹೇಳಿ ಇವತ್ತು ನೋಡಿ ಇವಾಗ ನೀವು
ವಿಧಾನಸೌಧದಲ್ಲಿ ಇರ್ಬೋದು ಮತ್ತು ಪಾರ್ಲಿಮೆಂಟಲ್ಲಿ ಇರ್ಬೋದು, ಇದೇನು ಬಹುಮುಖ್ಯವಾಗಿ ಏನು ಬೇಕಿತ್ತು? ಎಜುಕೇಷನ್ ಬೇಕು. ಬೇರೆ ಬೇರೆ ಭಾಷೆಗಳ ಕಲ್ಚರ್, ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಕ್ಕಂಥ ಒಬ್ಬ ಇವತ್ತು ಒಬ್ಬ ಶಾಸಕರನ್ನ ಆಯ್ಕೆ ಮಾಡೋದಂತಾರೆ, ಜನ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಏನಿಲ್ಲ ಅವರು ಒಬ್ಬ ಶಾಸಕರಾಗಿ ಯೋಗ್ಯನಾ, ಅವರು ಎಜುಕೇಷನ್ ಮಾಡೋಲ್ಲ. ಇವತ್ತು ನಮ್ಮ ಎದೆ ವಿಧಾನಸೌಧದಲ್ಲಿ ಅವರು ನಮ್ಮ ಗ್ರಾಮ ನಮ್ಮ ತಾಲೂಕು ಸಮಸ್ಯೆನ ಬಗೆಹರಿಸ್ತಾರ ಅಂತೇಳಿ ಅವರು ಜನಗಳು ಯೋಚನೆ ಮಾಡಿ ಒಬ್ಬರು ಶಾಸಕರನ್ನ ಆಯ್ಕೆ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಯೂತ್ ಏನು ಎಜುಕೇಷನ್ ಮೇನ್ ಅಂತ ಹೇಳಿದ್ರೆ ಯೂತ್ಗೆ ಅಂದರೆ ನಿಮ್ಮ ಪ್ರಕಾರ ಯುವಕರು ಎಜುಕೇಷನ್ ಮಾಡೋರು ಬಂದರೆ ಉತ್ತಮ ಅಂತ ಹೇಳ್ತೀರ? ಹೌದು ಸರ್. ನಿಮ್ಮ ಪ್ರಕಾರ ಗ್ರಾಮಕ್ಕೆ ಬದಲಾವಣೆ ತರ್ಬೋದು ಅಂತ ತಿಳ್ಕೊಳ್ಬೋದು? ಸರ್, ಅದೇ ರೀತಿ ಇವಾಗ ಸರ್ಕಾರ ಆದೇಶ ಮಾಡಿದೆ 50% ಮಹಿಳೆಯರು ಕೂಡ ಸಮಾನತೆ ಇದೆ ಅಂತ, ನೀವು ನಿಮ್ಮ ತಾಯಿ ಕೂಡ ನಿಮ್ಮ ಮಹಿಳೆಯರು ಬಂದರೆ ಚುನಾವಣೆಯಲ್ಲಿ ರಾಜಕೀಯದಲ್ಲಿ ನಾವು ಬದಲಾವಣೆ ತರ್ಬೋದಾ? ಯಾವ ರೀತಿ ತರ್ಬೋದು? ತರ್ಬೋದು ಸರ್. ಇವಾಗ ಏನಾಗಿದೆ ಅಂದರೆ ಮಹಿಳೆಯರು ಅಂದರೆ ಅದು ಸರ್ ಒಂದು ನಗರ ಪ್ರದೇಶಗಳಿಗೆ ಅನುಗುಣ ಆಗ್ತದೆ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತದೆ ಅಂದರೆ ಇವತ್ತು ಹಿಂದಿನ ಸಂಪ್ರದಾಯ ನಮ್ಮ ಹೆಣ್ಮಗಳನ್ನ ಹೊರಗಡೆ ಕಳಿಸಿದ್ರೆ ಏನೋ ಒಂದು ಕೆಟ್ಟ ದೃಷ್ಟಿ ನೋಡ್ತಾರೆ. ಏನೋ ಇವತ್ತು ರಾಜಕಾರಣಕ್ಕೆ ಮಹಿಳೆಯರನ್ನ ನಾವು ಕೊಡಬಾರ್ದು, ಬಳಸಬಾರ್ದು, ಮೀಸಲಾತಿ ಇದೆ ನಿಜ. ಹೌದು, ಆವಾಗ ಗ್ರಾಮೀಣ ಪ್ರದೇಶದಲ್ಲಿ ಆ ಥರ ಒಂದು ಕಲ್ಚರು ರನ್ನಿಂಗ್ ಅಲ್ಲಿದೆ. ಆ ಒಂದು ಉದ್ದೇಶದಿಂದ ಏನೋ ಜಾಸ್ತಿ ಮಹಿಳೆಯರಿಗೆ ಅವಕಾಶ ಇರ್ಬೋದು, ಅದು ನಗರ ಪ್ರದೇಶಗಳಿಗೆ ತುಂಬ ಅನುಕೂಲವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹೇಳ್ಕೊಳ್ಳೋಂಥ ಮಟ್ಟದಲ್ಲಿ ಇಲ್ಲ ಇನ್ನು. ಅದು ಇವಾಗ ನಿಯಮ ಬರಬೇಕು, ಮುಂದೆ ಏನೋ ಒಂದು ಹೆಚ್ಚು ಹೆಚ್ಚು ವಿದ್ಯಾವಂತ ಮಹಿಳೆಯರು ಒಂದು ಆಯ್ಕೆಯಾಗಿ ಒಂದು ಮಹಿಳೆಯರು ಒಂದು ಈ ನಮ್ಮ ಮೀಸಲಾತಿಗೆ ಎಷ್ಟು ಮುಖ್ಯವೋ ಅದು ಜನರಿಗೆ ತಿಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದರೆ ಮಹಿಳೆಯರು ಬಂದರೆ ಬದಲಾವಣೆ ತರಬಹುದು, ಅದರಲ್ಲೂ ವಿದ್ಯಾವಂತ ಮಹಿಳೆ ವಿದ್ಯಾವಂತ ಮಹಿಳೆ ಇರಬೇಕು. ಸರ್, ಅದೇ ರೀತಿ ನೀವು ರಾಜಕೀಯದಲ್ಲಿ ಬೇರೆ ಏನು ಕೆಲಸ ಕಲಿಮ ರಾಜಕೀಯ ಮತ್ತು ನಮಗೆ ಈಗ ಅಗ್ರಿಕಲ್ಚರು ಮೇನಾಗಿ ನಾನು ಹಿಂದೆಯಿಂದನೂ ಅಗ್ರಿಕಲ್ಚರ್ ಬಂದಿರೋರು ಅದರ ಜೊತೆಗೆ ಪೊಲಿಟಿಕಲ್ಲೂ ಕಂಬೈಂಡ್ ಆಗಿದ್ದೀವಿ ಆ ಥರ. ಸರ್, ಅದೇ ರೀತಿ ನೀವು ವ್ಯವಸಾಯದ ಕೃಷಿಕರು ಅಂತ ಹೇಳಿದ್ರಿ, ಸರ್ಕಾರದಿಂದ ಬರೋಂಥ ರೈತರಿಗೆ ಬರೋಂಥ ಸವಲತ್ತುಗಳನ್ನು ಯಾವ ರೀತಿ ಒದಗಿಸೋ ಕೆಲಸ ಮಾಡ್ತಿದ್ದೀವಿ? ನಾವು ಇವಾಗ ಸರ್ ಸರ್ಕಾರದಿಂದ ಬರ್ತಕ್ಕಂಥದ್ದು ಇನ್ನೂ ಆ ಅಂತ ಹೋಗಿಲ್ಲ ಸರ್. ನಾವು ನಮ್ಮ ಗ್ರಾಮದ ಅಭಿವೃದ್ಧಿಯನ್ನು ದೃಷ್ಟಿಕೋನವಾಗಿ ಇಟ್ಕೊಂಡು ಬಹುಮುಖ್ಯವಾಗಿ ಮೇಯ್ನಾಗಿ ಆ ಒಂದು ಅಂಶನ ತಗೊಂಡಿದ್ದೀವಿ. ಅಂದರೆ ನಿಮ್ಮ ಪಂಚಾಯತಿಗೆ ಬರೋಂಥ ಸವಲತ್ತುಗಳನ್ನು ರೈತರಿಗೆ ಯಾವ ರೀತಿ ಒದಗಿಸೋ ಕೆಲಸ ಮಾಡ್ತಿದ್ದೀರಿ ಸರ್? ಈಗ ತೆಂಗಿನ ಸಸಿ ನೆಡೋದಿರ್ಬೋದು ಮತ್ತು ಇವಾಗ ಬಾಳೆ ತೋಟದ್ದು ಹಿಂದೂ ಮುಂಡಿದಿರ್ಬೋದು ಆ ಥರ ಒಂದು ಕೆಲಸಗಳನ್ನ ಮಾಡೋಕ್ಕೆ ನಮಗೆ ಮುಂದಾಗಿದೆ ಮಾಡಿಸ್ಕೊಡ್ತಿದೆ. ಹೌದು, ಅದೇ ರೀತಿ ವೃದ್ಧಾಪ್ಯ ವೇತನ ವಿಧವೆ ವೇತನಗಳಾಗ್ಬೋದು ಗ್ರಾಮ ಪಂಚಾಯತಿಗೆ ಸಂಬಂಧ ಪಡೋಂಥ ಜನಗಳಿಗೆ ನೀವು ಯಾವ ರೀತಿ ತಪ್ಪಿಸೋ ಕೆಲಸ ಮಾಡ್ತೀವಿ? ಇವಾಗ ಸರ್ ಇವಾಗ ನಾವು ಸದಸ್ಯ ಆಗಕ್ಕೆ ಹಿಂದೇನು ಕೂಡ ನಾವು ವೃದ್ಧಾಪ್ಯ ವೇತನ ಇರ್ಬೋದು ವಿಧವೆ ವೇತನ ಇರ್ಬೋದು ಆ ಒಂದು ಕಾರ್ಯದಲ್ಲೂ ತೊಡಗಿದ್ದೋ. ಇವಾಗ ಸರ್ ಕೆಲಸಗಳು ಹೋದ್ರಿಂದ ಆ ಕಾರ್ಯ ಈಗ ಹೋಗಿಲ್ಲ, ಮುಂದೆ ಸರ್ ನಮಗಿರ್ತಕ್ಕಂಥ ಅವಧಿಲಿ ಹೆಚ್ಚು ಜನಕ್ಕೆ ಅದನ್ನು ಒಂದು ತಪ್ಪಿಸೋಂಥ ಕಾರ್ಯಗಳನ್ನ ಮಾಡ್ತೀವಿ. ಅಂದರೆ ನೀವು ರಾಜಕೀಯ ಅಲ್ಲದೇ ಹಿಂದೇನು ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಹೌದು ಸರ್. ಅದೇ ರೀತಿ ನಿಮ್ಮ ಗ್ರಾಮದಲ್ಲಿ ಕುಡಿಯೋ ನೀರು ಸಮಸ್ಯೆ ಅಂತ ಹೇಳಿದ್ರಿ ಅಲ್ವಾ, ಈಗಿನ ಕೃಷಿಗೆ ನೀರಾವರಿ ಸೌಲಭ್ಯಗಳನ್ನು ಯಾವ ರೀತಿ ಒದಗಿಸ್ತಾ ಇದ್ದೀವಿ? ಇವಾಗಿನ ಕೃಷಿಗೆ ಸರ್ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಹಿಂದೆ ಎಲ್ಲ ಬೋರ್ವೆಲ್ ಎಲ್ಲ ಬತ್ತೋಗಿತ್ತು, ಈಗ ಕೃಷಿ ಹೊಂಡ ಮಾಡಿಸೋದಿರ್ಬೋದು, ಇಂಗೂ ಗುಂಡಿ ಇರ್ಬೋದು, ಜಲ ಜೀವನ್ ಮಿಷನ್ ಯೋಜನೆಯಿಂದ ಇಂಗೂ ಗುಂಡಿ ಮಾಡಿಸೋದಿರ್ಬೋದು, ಮತ್ತು ಈಗ ತುಂಬ ಬದು ಹಾಕೋದಿರ್ಬೋದು ಆ ಥರ ಅದು ಒಂದು ಫ್ಯೂಲ್ ಆಗಿ ಒಂದು ಒಳಗಡೆ ಆ ನೀರು ಇಂಗಿದ್ರೆ ಒಂದು ವೃದ್ಧಿ ಜಲವೃದ್ಧಿ ಆಯಿತು ಅಂತೇಳಿ ನಾವು ಆ ಥರ ಒಂದು ಇಂಗೂ ಗುಂಡಿಗಳನ್ನ ನಿರ್ಮಾಣ ಮಾಡ್ತೀವಿ ಅದೇ ರೀತಿ ಕೊರೋನಾ ಮಹಾಮಾರಿ ದೇಶದೆಲ್ಲೆಡೆ ಇತ್ತು, ಕೊರೋನಾ ಇದ್ದಂಥ ಸಮಯದಲ್ಲಿ ನಿಮ್ಮ ಗ್ರಾಮದ ವ್ಯವಸ್ಥೆ ಆಗಿತ್ತು? ಕೊರೋನಾ ಇದ್ದಾಗ ಸರ್ ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಯಾರಿಗೂ ಮತದಾರರಿಗಿರ್ಬೋದು ಜನಸಾಮಾನ್ಯರಿಗಿರ್ಬೋದು ಕೊರೋನಾ ಬಂದಿರಲಿಲ್ಲ, ಮತ್ತು ಎಲ್ಲ ಯಾರೋ ಹೊರಗಡೆ ಹೋಗಿ ತಿರುಗಾಡ್ಕೊಂಡು ಬಂದಿರೋರು ಮಾತ್ರ ಅದು ಕೊರೋನಾ ಒಂದು ಅಟ್ಯಾಕ್ ಆಗಿತ್ತು. ಅವರು ಕೂಡ ನಾವು ಎಲ್ಲ ನಮ್ಮ ಪಂಚಾಯತಿಲಿ ನಾವು ನಮ್ಮ ಸದಸ್ಯರ ನೇತೃತ್ವದಲ್ಲಿ ಒಂದು ಏನು ನಮ್ಮ ಮುರಾರ್ಜಿ ದೇಸಾಯಿ ಅಂತ ಒಂದು ಪಾಯಿಂಟ್ ಮಾಡಿದ್ದೆ ನಾವು ಎಲ್ಲ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಉಚಿತ ಚಿಕಿತ್ಸೆ ಕೊಡೋದು ಊಟದ ವ್ಯವಸ್ಥೆ ಎಲ್ಲ ನಾವೇ ನೇತೃತ್ವ ವಹಿಸ್ಕೊಂಡು ಎಲ್ಲ ಅದನ್ನು ಒಂದು ಕಂಟ್ರೋಲ್ ಒಂದು ಅಂತ್ಯಕ್ಕೆ ತಂದು ನಿಲ್ಲಿಸಿ ನಮ್ಮ ಗ್ರಾಮದಲ್ಲಿ ಯಾರೂ ಕೂಡ ಕೊರೋನಾದಲ್ಲಿ ಮೃತಪಟ್ಟಿಲ್ಲ. ನಿಮ್ಮ ಪಂಚಾಯತಿಲಿ ಅಧ್ಯಕ್ಷರು ಪಿ ಡಿ ಓ ಸಪೋರ್ಟ್ ಇದೆ? ಹೌದು, ನಮ್ಮ ಅಧ್ಯಕ್ಷರು ಇರ್ಬೋದು ನಮ್ಮ ಪಿ ಡಿ ಓ ಇರ್ಬೋದು ತುಂಬ
ಸಕಾರಾತ್ಮಕ ಬಂಧಿಸ್ತಾರೆ. ಇವತ್ತು ನಮ್ಮ ಗ್ರಾಮಕ್ಕೆ ಎಷ್ಟೊಂದು ಕೊಡುಗೆ ಸಲ್ಲಿಸಬೇಕಂದ್ರೆ ಬಹುಮುಖ್ಯವಾಗಿ ಬಿಡಿಒ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವ್ರ ಜೊತೆಗೆ ಬಹುಮುಖ್ಯವಾಗಿ ನಮ್ಮ ಅಧ್ಯಕ್ಷ ಇದ್ದಾರೆ, ಅವರು ಕೂಡ ಅವರು ಒಂದು ಇವತ್ತು ಅವ್ರು ಏನು ಅವರ ಜೀವನ ಒಂದು ಹಂತದಲ್ಲಿ ಒಂದು ಅಭಿವೃದ್ಧಿ ಅವರು ಪಕ್ಷಾತೀತವಾಗಿ ಒಂದು ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಗ್ರಾಮಗಳಿಗೆ ಎಲ್ಲ ಗ್ರಾಮದ ಅವ್ರ ಹಳೆಯ ಪಂಚಾಯಿತಿ ಏನು ಒಳಪಡ್ತದೆ ಆ ಎಲ್ಲ ಪಂಚಾಯಿತಿಗೂ ಕೂಡ ಅವರು ಸಮಾನವಾಗಿ ಒಂದು ಅಭಿವೃದ್ಧಿಯನ್ನು ಹಂಚಿಕೆ ಮಾಡ್ತಾರೆ. ಅಂಥ ಅಧ್ಯಕ್ಷರು ಮತ್ತೆ ಪುನಃ ಆಯ್ಕೆ ಆಗಬೇಕು. ಅಂಥವು ಯುವ ರಾಜಕಾರಣಿಗಳು ರಾಜಕಾರಣದಲ್ಲಿ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಪಂಚಾಯತಿ ನಿಮ್ಮ ಪುಣ್ಯ ಅಂತ ಹೇಳಿ. ಹೌದು ಸರ್. ಅದೇ ರೀತಿ ಮೊದಲನೇ ಇಂಜೆಕ್ಷನ್ ಆಗ್ಬೋದು, ಎರಡನೇ ಇಂಜೆಕ್ಷನ್ ಆಗ್ಬೋದು, ಇರುವಂಥ ಸಮಯದಲ್ಲಿ ಜನಗಳು ಆಸ್ಪತ್ರೆ ಇರಲಿಲ್ಲ, ನೀವು ಯಾವಾಗ ಮನವೊಲಿಕೆ ಕೆಲಸ ಮಾಡ್ತೀವಿ? ನಾವು ಸರ್ ಈಗ ಮನೆಗೆ ಹೋಗಿ ನಾವು ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ವಾಟರ್ಮನ್ಗಳಿರ್ಬೋದು, ಅಂಗನವಾಡಿ ಟೀಚರ್ ಇರ್ಬೋದು, ಎಲ್ಲರ ಮನೆಯ ಹತ್ರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮತ್ತು ನಿಮಗೆ ರೇಷನ್ ಬರಲ್ಲ ಹಾಕಿಸ್ಕೋಬೇಕು, ಮತ್ತು ನಿಮಗೆ ಎಲ್ಲ ಈ ಸಲ ಬಿಟ್ಟರೆ ನೆಕ್ಸ್ಟ್ ಟೈಮ್ ಅಮೌಂಟ್ ಕೊಟ್ಟು ಚಾರ್ಜಸ್ ಎಲ್ಲ ಆಗಿ ನೀವು ಇಂಜೆಕ್ಷನ್ನ ಪಡಿಬೇಕಾಗುತ್ತೆ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾವು ಇಂಜೆಕ್ಷನ್ನು ಒಂದನೇ ಅಂತ ಎರಡನೇ ಅಂತ ಎರಡೂ ಕೂಡ ನಿಜವಾಗ್ಲೂ ಭಾರಿ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಪೂರ್ತಿ ಕಂಪ್ಲೀಟ್ ಆಗಿ. ಹೌದು ಹೌದು ಸರ್. ಅದೇ ರೀತಿ ನಿಮ್ಮ ಮಾಡೋಂಥ 5 ವರ್ಷದಲ್ಲಿ ಮಾಡೋಂಥ ಕೆಲಸ ಕಾರ್ಯಗಳು ನೋಡಿ ನಿಮ್ಮ ಗ್ರಾಮದ ಜನತೆಗಳು ನೀವೇ ರಾಜಕೀಯವಾಗಿ ಮುಂದುವರಿಬೇಕು ಅಂತ ಏನಾದರೂ ಅಂದರೆ ಮುಂದುವರೆಯೋಕೆ ಇಷ್ಟಪಡ್ತಾರೆ? ನಮಗೆ ಸರ್ ಈಗ ಏನೇನಂದರೆ ಒಂದು ಬಾರಿ ಅವಕಾಶ ವಂಚಿತರಾಗಿತ್ತು, ಈ ಬಾರಿ ಜನ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶದಲ್ಲಿ ಏನು ಸಮಯ ಇದೆ, ನಮ್ಮ 5 ವರ್ಷದ ಕಾಲಾವಧಿ ಪೂರ್ಣ ನಮ್ಮ ಪಂಚಾಯಿತಿ ಸದಸ್ಯತ್ವ ಅಧಿಕಾರದ ಜೊತೆಗೆ ನಮ್ಮ ಸಾಮಾಜಿಕ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ನಮ್ಮ ಜನ ಈಗ ಜನಮೆಚ್ಚುಗೆ ಜನಮನ್ನಣೆ ದೊರೀತಾ ಇದೆ. ಅದೇ ರೀತಿ ಮುಂದೆ 1 ವರ್ಷದಿಂದ 4 ವರ್ಷ ನಮ್ಮ ಗ್ರಾಮದ ಕಟ್ಟಸುಗಳಿರ್ಬೋದು, ನಮ್ಮ ಸಾಮಾಜಿಕ ಕಾರ್ಯಗಳಿರ್ಬೋದು, ನಮ್ಮ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ನನ್ನ ಒಂದು ಸಮಯನ ಅದಕ್ಕೋಸ್ಕರ ವ್ಯಯಿಸ್ತಾ ಇದ್ದೀನಿ. ನಮ್ಮ ಗ್ರಾಮದ ಜನ ಅದಕ್ಕೆ ನಮ್ಮನ್ನ ಇವತ್ತು ಬಹುಮತದಿಂದ ಗೆಲ್ಲಿಸಿದ್ದಾರೆ. ಆ ಒಂದು ಉದ್ದೇಶದಿಂದ ಮುಂದೆ ಅವರು ಬಯಸಿದರೆ ಮಾತ್ರ ಸರ್ ನಾವು ಆ ಕಾನ್ಸೆಪ್ಟ್ನ ಆ ಉದ್ದೇಶ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು, ಮುಂದೆ ಚುನಾವಣೆಗೆ ಹೋಗಿ ಹೋಗಬೇಕು, ಈಗ ಅಭಿವೃದ್ಧಿ ಮಾಡ್ಕೊಂಡ್ರೆ ಮುಂದೆ ಚುನಾವಣೆಗೆ ಹೋಗ್ಬೋದು ಅನ್ನೋ ಒಂದು ಉದ್ದೇಶ ಇದೆ ಸರ್. ಮುಂದೆ ಜನ ನಿಮ್ಮನ್ನ ಬೆಂಬಲ ನೀಡಿದ್ರೆ ಮುಂದುವರಿಕೆ ಇಷ್ಟಪಡ್ತೀರಿ? ಜನ ಬೆಂಬಲ ಕೊಟ್ಟರೆ ಮಾತ್ರ ಸರ್, ಇಲ್ಲಾಂದ್ರೆ ನಾವೇ ಉದ್ದೇಶ ಇಟ್ಕೊಂಡಿದ್ದೆ. ಅದೇ ರೀತಿ ನಿಮ್ಮ ಜನಗಳು ಇಷ್ಟೊಂದು ಬಹುಮತದಿಂದ ನಿಮ್ಮ ಜಯಶೀಲರ ಮಾಡಿದ್ದಾರೆ, ಕೊನೆಯದಾಗಿ ನಿಮ್ಮ ಗ್ರಾಮದ ಜನತೆಗೆ ಉತ್ತಾನದ ತಿಳಿಸಂದ್ರೆ ಯಾವ ರೀತಿ? ಸರ್ ನಮ್ಮ ಗ್ರಾಮದ ಜನತೆಗೆ ಇವಾಗ ಆಲ್ರೆಡಿ ನಾವು ಏನು ನಮಗೆ ಜಯಶೀಲರಾದ್ಮೇಲೆ ಒಂದು ಸಭೆ ಮಾಡೋದಿರ್ಬೋದು, ಒಂದು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಿದ್ದೀವಿ ಸಭೆ ಮಾಡಿ ಸಭೆ ಮುಖಾಂತರ. ಆ ಉದ್ದೇಶ ಸಭೆ ಮುಖಾಂತರ ಕೃತಜ್ಞತೆ ಸಲ್ಲಿಸೋದ್ರ ಮುಖಾಂತರ ಅಭಿವೃದ್ಧಿ ಮಾಡೋ ಮುಖಾಂತರ ನಾವು ಇವತ್ತು ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೀವಿ. ಅದನ್ನ ಬಹುಮುಖ್ಯವಾಗಿ ಹೇಳ್ತೀನಿ. ಗ್ರಾಮ ಜನತೆಗೆ ಒಂದು ಧನ್ಯವಾದ 100% ಹೇಳ್ತೀನಿ. ಅವ್ರಿಗೆ ಅವ್ರು ಏನು ನಮಗೆ ಮತದಾನ ಮಾಡಿ ಬಹುಮತದಿಂದ ಜಯಿಸಿದ್ರು ಅನ್ನೋದಾದ್ರೆ ಅವ್ರಿಗೆ ನಾನು ಈ ನಮ್ಮ ಸದಸ್ಯರಂತ ಅವಧಿ ಇರ್ಬೋದು ನಮ್ಮ ಜೀವಮಾನದಲ್ಲೂ ಅವ್ರಿಗೆ ನಾವು ಚಿರೋಣಿಯಾಗಿ. ನಾನು ನೀವೇನು ಹೇಳಕ್ಕೆ ಇಷ್ಟಪಡ್ತೀನಿ, ಗ್ರಾಮ ಜನತೆಗೆ ಇಷ್ಟೊಂದು ಮತ ನೀಡಿ ಜಯಶೀಲರ ಮಾಡಿದ್ದಾರೆ, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಮ್ಮ ಗ್ರಾಮದ ಜನತೆಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಾ? ಸರಿ, ಇದೇ ರೀತಿ ಮುಂದಿನ ಇನ್ನೊಂದು 10 ದಿನಗಳ ಕಳೆದ ನೆಕ್ಸ್ಟ್ ವಾರದಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಿದೆ, ಸಮಸ್ತ ಕನ್ನಡ ಜನತೆಗೆ ಒಂದು ಶುಭಾಶಯ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಸಮಸ್ತ ನಾಡಿನ ಏನು ಈ ದೇಶದಲ್ಲಿ ಕೊರೋನಾ ಒಮೈಕ್ರಾನ್ ಇರ್ಬೋದು ಕೊರೋನಾ ಇರ್ಬೋದು ಅಂಥ ಮಹಾಮಾರಿ ಒಂದು ರೋಗಗಳು ಆ ಸಂಕ್ರಾಂತಿ ನಂತರ ಕ್ರಾಂತಿ ಆಗಿ ಅದಕ್ಕೆ ಹೋಗಲಿ ಅಂತ ಒಂದು ಉದ್ದೇಶದಿಂದ ಈ ನಾಡಿನ ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹೇಳೋಕ್ಕೆ ಬಯಸ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಸರಿ, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿಲಿ, ಮತ್ತು ನಿಮ್ಮ ರಾಜಕೀಯದಲ್ಲಿ ಮುಂದೆ ಹೆಸರುತ್ತಿರಲಿ ಅಂತ ಆರೈಸ್ತಾ ನಿಮ್ಮ ಅಮೂಲ್ಯವಾದ ಸಮಯ ನೋಡುತ್ತಾ ಕಳೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು.